ದೇಶಾದ್ಯಂತ ವಕ್ಕರಿಸಿದ ಮಹಾಮಾರಿ ಕೊರೋನಾದಿಂದಾಗಿ ಬೆಂಗಳೂರು, ಮಹಾರಾಷ್ಟ್ರದ ಮುಂಬೈ, ಪುಣೆ, ಹೈದರಾಬಾದ್ ಪಟ್ಟಣಗಳಿಂದ ಕೆಲಸವಿಲ್ಲದೆ ತಮ್ಮ ಗ್ರಾಮಕ್ಕೆ ಮರಳಿದ ಬಡ ದಿನಗೂಲಿ ಕಾರ್ಮಿಕರ ಹಸಿವು ನೀಗಿಸಲು ಸಹಾಯವಾಗಲೆಂಬ ಉದ್ದೇಶದಿಂದ ಸರ್ಕಾರ ದುಡಿಯುವ ಕೈಗೆ ಕೆಲಸ ನೀಡುವ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿಯಾಗುತ್ತಿತ್ತು. ಕೈಗೆ ಕೆಲಸವಿಲ್ಲದ ನಿರುದ್ಯೋಗಿಗಳಿಗೆ ಆಧಾರವಾಗಿದೆ. ದಿನನಿತ್ಯ ಒಂದು ಕಂದಕ ತೆಗೆಯಲು ಗ್ರಾಮ ಪಂಚಾಯಿತಿಯಿಂದ 300 ರೂಪಾಯಿ ನೀಡಲಾಗುತ್ತಿದ್ದು ಕೈಗೆ ಕೆಲಸ ನೀಡಿ ಹಸಿವು ನೀಗಿಸುತ್ತಿದೆ. ನಿಪ್ಪಾಣಿ ತಾಲೂಕಿನ ಬೆಡ್ಕಿಹಾಳ್ ಗ್ರಾಮ ಪಂಚಾಯಿತಿಯಿಂದ 2000 ಕ್ಕೂ ಅಧಿಕ ಸಸಿ ನೆಡುವ ಉದ್ದೇಶದಿಂದ ಭೋಜ್, ಗಳತ್ಕ, ಶಮ್ನೆವಾಡಿ ರಸ್ತೆಗಳ ಬದಿಗೆ ಹಾಗೂ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಗದ್ದೆಗಳ ಬದಿಗೆ ಹೀಗೆ ಈಗಾಗಲೇ 1010 ತೆಗ್ಗುಗಳನ್ನು ತೆಗೆಯಲಾಗಿದ್ದು ಮುಂಬರುವ ದಿನಗಳಲ್ಲಿ 2000 ತೆಗ್ಗುಗಳನ್ನು ತೆಗೆದು ಮಾವು, ನೇರಳೆ, ಹುಣಸೆ ಸೇರಿ ವಿವಿಧ ಫಲ ನೀಡುವ ಸಸಿಗಳನ್ನು ನೆಡಲಾಗುವುದೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೇಘ ಮೋಹಿತೆ ಸತ್ಯಂ ಟಿವಿ ಪ್ರತಿನಿಧಿಗೆ ತಿಳಿಸಿದರು. ನಮಸ್ಕಾರ, ही बेड़का ग्राम पंचायत अध्यक्ष सौमेखा धनंजय मोहिते बोलते. आमच्या बेड़का ग्राम पंचायतीमधून बेड़का ग्राम पंचायतीकडून रोजगार हमी योजनेतून 2000 झाडे लावण्यासाठी आम्ही टार्गेट तयार केलेला आहे. त्यामध्ये 1000 खड्डे काढून तयार आहेत आणि 1000 परत 1000 खड्डे काढण्याचं काम जोरात सुरू आहे. या योजनेतून आमच्या गावातील सामान्य लोकांना, सामान्य आणि गरजू लोकांना रोजगार मिळेल आणि त्यामुळे त्यांचं जीवन सुधारू शकेल अशी आमची इच्छा आहे. आणि त्यामध्ये आंब्याचे, कडुलिंबाचे, जांभळाचे आणि चिंचेचे हे 4 प्रकारचे झाडे आम्ही लावणार आहोत. ಇದೇ ವೇಳೆಗೆ ಉದ್ಯೋಗ ಖಾತ್ರಿ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡ ಕಾರ್ಮಿಕರ ನಿರೀಕ್ಷಕಿ ಶಾರದಾ ಸನಿಧಿ ಹಾಗೂ ಉದ್ಯೋಗ ಕಳೆದುಕೊಂಡು ನರೇಗಾ ಯೋಜನೆಯಡಿ ಕೆಲಸಕ್ಕೆ ಸೇರಿಕೊಂಡ ಪದವಿದರ ಬಾಲಕೃಷ್ಣ ಸನಿಧಿ ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಜೀವನಕ್ಕೆ ಆಧಾರವಾಗಿದ್ದು ಲಾಕ್ಡೌನ್ನಲ್ಲಿ ಕೆಲಸ ಕಳೆದುಕೊಂಡ ನಮಗೆ ಪಂಚಾಯಿತಿ ವತಿಯಿಂದ ಕೈಗೆ ಕೆಲಸ ದೊರಕಿದ್ದು ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ 40 ಜನರ ಕುಟುಂಬಕ್ಕೆ ಸಹಾಯವಾಗಿದೆ. ಪ್ರತಿ ಕೆಲಸಗಾರರಿಗೆ ದಿನಂಪ್ರತಿ 300 ರೂಪಾಯಿಗಳಂತೆ ವಾರಕ್ಕೆ 2100 ರೂಪಾಯಿ ಸಂಬಳ ಬರುತ್ತಿದ್ದು ಕುಟುಂಬಕ್ಕೆ ಆಧಾರವಾಗಿದೆ. ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ಹಸಿದವರಿಗೆ ಅನ್ನ, ಕೈಗೆ ಕೆಲಸ ದೊರೆತಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾನು ಬೆಡ್ಕಾಯ ರವಾಶಿಯಾಗಿದ್ದು ಶಾರದಾ ಬಾತ್ರಿ ಸಂಧಿ ಅಂತ. ನಾವು ಕಳೆದ ಒಂದು 2 ವರ್ಷದಿಂದ ಈ ಉದ್ಯೋಗ ಖಾತ್ರಿ ಕೆಲಸವನ್ನು ನಾವು ನಿರ್ವಹಿಸುತ್ತಾ ಬಂದೇವೆ. ಈ ಉದ್ಯೋಗ ಖಾತ್ರಿಯಿಂದ ನನಗೆ ತುಂಬಾ ಒಂದು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ನನಗೆ ತುಂಬಾ ಒಂದು ಸಹಾಯ ಮಾಡಿದೆ. ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಲಾಕ್ಡೌನ್ ಮುಖಾಂತರ ಎಲ್ಲ ಗ್ರಾಹಕರು ಮನೆಯಲ್ಲಿ ಕೂತಿದ್ದು ಅವರಿಗೆ ಒಂದು ಕೆಲಸದ ಆಧಾರವನ್ನು ಈ ಉದ್ಯೋಗ ಖಾತ್ರಿ ಮೂಲಕ ಸಿಕ್ಕಿದೆ. ಪ್ರತಿಯೊಂದು ಕುಟುಂಬದಲ್ಲಿ ನಾವು ಪ್ರತಿಯೊಬ್ಬರು ಗಂಡ ಹೆಂಡತಿ ಕೂಡಿ ಒಂದು ವಾರಕ್ಕೆ 4000 ಆದಾಯವನ್ನು ನಾವು ಗಳಿಸುತ್ತೇವೆ. ಈ ಉದ್ಯೋಗ ಖಾತ್ರಿಯಿಂದ ನಮಗೆ ಲಾಕ್ಡೌನ್ ಸಮಯದಲ್ಲಿ ಎಲ್ಲರೂ ಕೂಡ ನಾವು ಈ ಕೆಲಸದಲ್ಲಿ ಭಾಗಿಯಾಗಿ ನಮ್ಮ ಒಂದು ಜೀವನಕ್ಕೆ ಒಂದು ಉದ್ಯೋಗ ಖಾತ್ರಿಯಿಂದ ಆಧಾರ ಆಗಿದೆ. ಮತ್ತು ನಮ್ಮ ಹಸ್ಬೆಂಡ್ ಇವರು ಎಮ್ ಎ ಆಗಿದೆ. ಎಮ್ ಎ ಆದರೂ ಕೂಡ ನಮಗೂ ಮಹಾರಾಷ್ಟ್ರಕ್ಕೆ ಕೆಲಸಕ್ಕೆ ಹೋಗೋದ್ರಿಂದ ಅಲ್ಲಿ ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ಇರುವುದರಿಂದ ಈ ಗ್ರಾಮ ಪಂಚಾಯಿತಿಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತುಂಬಾ ನಮಗೆ ಒಂದು ಸಹಾಯ ಮಾಡಿದೆ. ಅದೇ ರೀತಿ ಇಲ್ಲಿ ನಾವು ಕಳೆದ ಒಂದು 2 ವರ್ಷಗಳಿಂದ ನಾವು 38 ಜನ ಸದಸ್ಯರು ಕೂಡಿ ಈ ಕೆಲಸವನ್ನು. ಪ್ರತಿನಿಧಿ ಎಂಬಿ ಚಿಂಚನಿ, ಸತ್ಯಂ ಟಿವಿ, ಸದಲ್ಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.